ಪ್ರಸ್ತುತ ಅಡಿಕೆ ವಿಚಾರ ಕುರಿತು ಇರುವ ಎಲ್ಲ ಕಳಂಕವನ್ನು ತೊಡೆದು ಹಾಕುವ ನಿಟ್ಟಿನಲ್ಲಿ ರೈತರು ಅಡಿಕೆಯಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ತಯಾರಿಸಲು ಮುಂದೆ ಬರಬೇಕು ಎಂದು ಅಡಿಕೆ ಉತ್ಪನ್ನಗಳ ಸಂಶೋಧಕ ಪ್ರಗತಿಪರ ಕೃಷಿಕ ಬದನಾಜ ಶಂಕರ್ ಭಟ್ ಹೇಳಿದರು. ಅವರು ತೆಂಕಿಲಾ ಒಕ್ಕಲಿಗ ಸಭಾಭವನದಲ್ಲಿ ಚುಂಚುಶ್ರೀ ಸಭಾಭವನದಲ್ಲಿ ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಹಕಾರ ಸಂಘ ಹಾಗೂ ಅಡಿಕೆ ಪತ್ರಿಕೆ ಸಂಯುಕ್ತ ಆಶ್ರಯದಲ್ಲಿ ನಡೆದ ಅಡಕೆ ಹೊಸ ಬಳಕೆಯ ಕುರಿತು ವಿಚಾರಗೋಷ್ಠಿಯನ್ನು ಉದ್ಘಾಟಿಸಿ ಮಾತನಾಡಿದರು. ಪ್ರಸ್ತುತ ಅಡಕೆ ಕ್ಯಾನ್ಸರ್ ಕಾರಕ ಎಂಬ ಆಪಾದನೆಯನ್ನ ಹೊತ್ತುಕೊಂಡಿದೆ. ಅಡಕೆ ನಿಷೇಧಕಾರಿ ಎನ್ನುವ ವಿಷಯ ಅಡಕೆ ಬೆಳೆಗಾರರಲ್ಲಿ ಆತಂಕಕ್ಕೆ ಕಾರಣವಾಗಿದೆ. ಈ ಅಪವಾದವನ್ನ ತೊಡೆದು ಹಾಕುವ ನಿಟ್ಟಿನಲ್ಲಿ ಅಡಕೆಯಿಂದ ಹೊಸ ಹೊಸ ಆವಿಷ್ಕಾರಗಳು ನಡೆದು ಆಹಾರ ಉತ್ಪನ್ನಗಳಾಗಿ ಬಳಕೆ ಮಾಡಲು ಪ್ರತಿ ರೈತರು ತಮ್ಮ ಮನೆಯ ಅಡುಗೆ ಮನೆಯನ್ನೇ ಉತ್ಪನ್ನವಾದ ಫ್ಯಾಕ್ಟರಿಯಾಗಿ ಬಳಕೆ ಮಾಡಲು ಆಸಕ್ತಿ ವಹಿಸಬೇಕಾಗಿದೆ. ಈಗಾಗಲೇ ಅಡಿಕೆ ಕ್ಯಾನ್ಸರ್ ನಿವಾರಿಸುವಲ್ಲಿ ಔಷಧವಾಗಿ ಬಳಕೆಯಾಗುತ್ತಿದೆ ಎಂಬುದನ್ನು ವಿಜ್ಞಾನಿಗಳು ಕಂಡುಹುಡುಕಿದ್ದಾರೆ. ಈ ವಿಚಾರಕ್ಕೆ ಹೆಚ್ಚಿನ ಒತ್ತು ನೀಡಬೇಕಾಗಿದೆ ಎಂದು ಹೇಳಿದರು. ಆಯುರ್ವೇದದಲ್ಲಿ ಹೇಳ್ತಾ ಇದ್ದಾರೆ, ಮುಖ್ಯವಾಗಿ ನಾನು ಆಯುರ್ವೇದ ಅಭಿಮಾನಿ ಮತ್ತು ಅಧ್ಯಯನ ಕೂಡ ಮಾಡಿದ್ದೇನೆ. ಯಾಕಂದರೆ ಹಿಂದೆ ಹೇಳಿದಂಥ ಅನೇಕ ವಿಚಾರಗಳನ್ನು ಈಗಿನ ವಿಜ್ಞಾನಿಗಳ ರಿಸರ್ಚ್ ಕೂಡ ಸಮರ್ಥನೆ ಮಾಡ್ತಾ ಇದೆ. ಅಡಿಕೆಯಲ್ಲಿ ಹಾನಿಕಾರಕ ವಸ್ತು ಇದೆ, ಎರಪಲೈನ್ ಮೊದಲಾದವುಗಳಿವೆ. ಅದೇ ರೀತಿಯಾಗಿ ಕ್ಯಾನ್ಸರ್ ಕಾರಕ ಅಂತ ಹೇಳುವ ದೊಡ್ಡ ಆಪಾದನೆಯನ್ನು ನಾವು ಒತ್ತುಕೊಂಡಿದ್ದೇವೆ. ಯಾಕೆ ಈ ಬಂತು? ಇದು ಬಂತು 1453ರಲ್ಲಿ ಪೋರ್ಚುಗೀಸರು ಗೋವಾಕ್ಕೆ ಬಂದ ಮೇಲೆ ಹೊಗೆಸೊಪ್ಪಿನ ಮನೆ ಬಂತು. ಅಲ್ಲಿವರೆಗೆ ಭಾರತದಲ್ಲಿ ಹೊಗೆಸೊಪ್ಪಿನ ಕೃಷಿಯೇ ಇರಲಿಲ್ಲ. ಆದ್ದರಿಂದ ಇಂತಹ ಹೊಸ ಹೊಸ ವಸ್ತುಗಳು ಬಂದಾಗ ನಮ್ಮಲ್ಲಿ ಅದರ ಅಡಿಕ್ಷನ್ ಸೇರಿದಾಗ, ಅಡಿಕೆ ಒಟ್ಟಿಗೆ ಸೇರಿದಾಗ ಅದು ಹಾನಿಕಾರಕವಾಗಿಯೇ ಆಗಿ ಕ್ಯಾನ್ಸರ್, ಓರಲ್ ಕ್ಯಾನ್ಸರ್ ಬರುತ್ತೆ. ಈ ರೀತಿಯಾಗಿ ಬೇರೆ ಬೇರೆ ಕಾರಣಗಳಿಂದ ದಂತವೈದ್ಯರು, ವೈದ್ಯಕೀಯ ವಿಭಾಗ, WHO ಕೂಡ ಈ ರೀತಿ ಹೇಳಿತ್ತು. ಇದನ್ನು ಕೂಡ ಈಗ ಸುಪ್ರೀಂ ಕೋರ್ಟ್, ಅಡಿಕೆ ಒಂದು ಆಹಾರ ವಸ್ತು ಅಂತ ಸುಪ್ರೀಂ ಕೋರ್ಟ್, ಬಾಂಬೆ ಹೈಕೋರ್ಟ್ ಜಡ್ಜ್ಮೆಂಟ್ ಕೊಟ್ಟಿದೆ 11/2001 ಜಡ್ಜ್ಮೆಂಟ್ ಇತ್ತು. ಆದರೆ ಅಡಲ್ಟ್ರೇಷನ್ ಆಗಬಾರ್ದು ಅಂತ ಅಡಿಕೆಯಲ್ಲಿ ಹೂಗಿ ಬಲ ಸಭಾ ಕರ್ಪೂರ ಚೂರ್ಣ ಸಹಿತ ತಾಂಬೂಲ ಪ್ರತಿಕೃತಿಯ ತಾಮ ಅಂತ ಹೇಳಿದರೆ ಕರ್ಪೂರ ಚೂರ್ಣ ಅಂದರೆ ನಾವು ಸುಣ್ಣ ಅಂತ ತಗೊಳ್ತೇವೆ. ಚೂರ್ಣ ಅಂದರೆ ಮುತ್ತಿನ ಚಿಪ್ಪಿನ ಚೂರ್ಣ. ಹಾಗೆ ಬೇರೆ ಬೇರೆ ವಸ್ತುಗಳನ್ನು ತ್ರಯೋದಶ ತಾಂಬೂಲ ಅಂತ 13 ವಸ್ತುಗಳನ್ನು ಬಳಸಿ ತಾಂಬೂಲ ತಯಾರು ಮಾಡ್ತಾರೆ. ಸಭೆಯ ವೇದಿಕೆಯಲ್ಲಿ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ನ ದೇವಿಪ್ರಸಾದ್ ಪುಣಚ, ಸಿಪಿಸಿಆರ್ಐ ವಿಜ್ಞಾನಿ ವಿನಾಯಕ್ ಹೆಗ್ಡೆ, ಕ್ಯಾಮ್ಕೋ ಉಪಾಧ್ಯಕ್ಷ ಶಂಕರ್ ನಾರಾಯಣ್, ಅಖಿಲ ಭಾರತ ಅಡಿಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ಅಶೋಕ್ ರೈ, ಪಾಡೂರು ರಾಮಕೃಷ್ಣ ಶಾಸ್ತ್ರಿ, ಅಡಿಕೆ ಪತ್ರಿಕೆಯ ಮುಖ್ಯ ಸಂಪಾದಕ ಶ್ರೀಪಡ್ರಿ, ಸರಸ್ವತಿ ಸೊಸೈಟಿಯ ಜನರಲ್ ಮ್ಯಾನೇಜರ್ ವಸಂತ, ಅಡಿಕೆ ಬೆಳೆಗಾರರ ಸಂಘದ ಸದಸ್ಯ ಮಹೇಶ್ ಪುಚ್ಚಪಾಡಿ, ಸಮಾರಂಭದಲ್ಲಿ ವಿವಿಧ ಜಿಲ್ಲೆಗಳು ಸಹಿತ ಸ್ಥಳೀಯ ಅಡಿಕೆ ಬೆಳೆಗಾರರು ರೈತರು ಪಾಲ್ಗೊಂಡಿದ್ದರು.